ಮಾತಾಡೋದಾಯ್ತು ನಾ ಇಬ್ರು ಮತ್ತೆ ನಮ್ಮ ಪ್ರೇಮದ ಪಾಠ ಇಷ್ಟ ಇರ್ತೈತೆ. ಲಗ್ನ ಮುಹೂರ್ತಕ್ಕ ಬರ್ತೈತೋ? ಲಗ್ನ ಯಾಕೆ ಜನ ಮಾಡ್ತೀಯ? ನಾ ಮುಂದೆ ಬರ್ತದ ನೋಡ್ ನಮ್ಮ ಲಗ್ನ ದಾರಿ. ಅವಾಗಾದ ಮಜಾ ಬರು ಹೋದ್ರಾಗ ಒಂದ ಜನ ಮಕ್ಕಳು ಬೆಂಡಿಕಾಯಿ ಬಂಗಾರ ಬೆಂಡಿಕಾಯಿ ಬತ್ತಕ್ಕಿನ್ನ ಯಾರು ಮುಟ್ಟಿಲ್ಲ. ಈ ನನ್ನ ಬೆಂಡಿಕಾಯಿ ಲೋಹಾಳಿ ರಸ ಒಮ್ಮೆ ನೀನ್ ಮ್ಯಾಲೆ ಬೆತ್ತದ್ ಕಡೆ ನಿನಗತ್ರ ಒಂದ್ ಡಜನ್ ಮಕ್ಕಳಾಗೋದು ಗ್ಯಾರಂಟಿ ನೋಡು. ಒಂದ್ ಡಜನ್ ಮಕ್ಕಳ ಹಡಿಯಾಕ ನನ್ನ ಹಂದಿ ಜಾತಿ ಸೇರಿದವಳು ಅಂತ ಮಾಡಿಯನ? ಮನುಷ್ಯರ್ ಹಡಿಬಾರ್ದು ತೀವ್ರ ರೂಲ್ಸ್. ಇಲ್ಲಪ್ಪ ನಮ್ ಮನೆಗೆಲ್ಲ ಟಿವಿನ ಇಲ್ಲ ಏನೇನು ಇಲ್ಲ, ಏನ್ ನೋಡಕ್ಕೂ. ಹಂಗಾರ ನಾ ಹೇಳ್ತೀನಿ ಕೇಳಿ. ಮೊನ್ನೆ ಗುಜರಾತ್ ದಾಗ 95 ವರ್ಷದ ಮೂಲಕ 40 ವರ್ಷದಾಗಿನ ಮದುವೆ ಆಗಿ ಗಂಡು ಮಕ್ಕಳು ತಂದೆ ಆಗೇನತ್ತ? ಹೌದಾ? ಹಂಗಾದ್ರೆ ಆ ಮುದುಕಿ ಹೆಂಗಿರ್ಬೇಕಂತೀನಿ ನಾನು. ಅವ ಹೆಂಗಾರ ಇರ್ಲಿ ಬಿಡು ಅಪ್ಪ. ಅದು ಮತ್ತ ಈಗ ನಮ್ಗೆ ಹರಿಯ ತುಂಬ ತುಳುಕಾಗತ್ತದ ನೋಡು. ಮತ್ತೆ ನನಗಿಲ್ಲ ಅಂತ ತಿಳ್ಕೊಂಡೆ ನಾ ಹರೇವ್. ನನಗೂ ಮತ್ತ ನೋಡಿಲ್ಲ ನನ್ ಕಿವಿಯಾಗಿಲ್ಲ ರವಿ ಬಿಡಿಯಾಕ. ಅಲ್ಲ ನೀನ್ ರವಿಕಿ ಹೌದು ಅಲ್ಲ ಮನ ಮಾತಾಡಿಲ್ಲ ತೋರಿಸ್ದಲ್ಲ ಇನ್ನೊಂದು ತೋರ್ಸು. ಏ ನಿನ್ನ ಬಾಯಾಗ ಹಾಕ್ಲಿ, ನಾ ಅಲ್ಲೇ ನೋಡಕತ್ತಿದ್ದಿ. ತಡ್ಕೋ ತಡ್ಕೋ, ನೀನೇನು ತೆಕ್ಕಿ ಬಿಡ್ಕೊಂಡು ಇಲ್ಲಿ ಗಾನವಾದ ರಾಗ ಶುರು ಮಾಡಿಯಪ್ಪ ಅಲ್ಲ. ಮತ್ತ ನಿನಗೇನು ಆಗಬಹುದು? ನನಗ ನನಗೇನ್ ಮತ್ತೆ ನನಗೂ ಹೆಂಗಾರು ಆಗ್ತೈತಿ. ಆದ್ರೆ ಏನ್ ಮಾಡೋದು, ಇನ್ನು ನನಗ್ ಲಗ್ನ ಆಗಿಲ್ಲ. ಅಲ್ಲಪ್ಪ ಮದುವೆ ಯಾವಾಗ ಹೋಗ್ತಿ? ಲಗ್ನ ಯಾವಾಗ ನಂದು ಬಾಸಿಂಬಲ ಕೂಡಿ ಬಂದಾಗ ಅವಾಗ ಆಯ್ತು. ಕೇಳ್ರಪ್ಪ ಹೋಗಿ ಕೇಳ್ರಿಕ ನಮ್ಮ ಹಾತ ಬಾಸಿಂಬಲ ಅತ್ತಿಕ್ಕಿನ ಮಾತು ಕೂಡಿ ಬಂದ್ಬಿಟ್ಟಿ ನಮ್ದು ಚಟ್ಟ ಕಟ್ಟಿ ಹೋಗಿರ್ತದ. ಅಲ್ಲ ಬಾಸಿಂಬಲ ಯಾಕೆ ಕೂಡಿ ಅಡೇ ಇಲ್ಲೇ ಪಡಬಾರ ಯಮ್ಮೂರಪ್ಪನ ಗುಡಿ ಮುಂದೆ ಹೋಗಿ. ಅಲ್ಲೋ ಅದ್ರಂತ ಭಾಗ್ಯ ಯಾರಿಗೈತಿ ಅಂತೀನಿ ನಾನು. ಇಷ್ಟೊಂದು ನಮ್ಮಿಬ್ರು ಮದ್ವೆ ಮಾಡ್ಕೊಳಕ್ ನೀ ಉತ್ತರ ಮಾಡಕತ್ತಿದಿ. ಮೊನ್ನೆ ನಮ್ಮ ಮೂರ್ಯಾಗ ಒಂದು ಮದ್ವೆ ನಡೀತು, ನಿನ ಗೊತ್ತೈತನ? ಯಾವ್ದು ನಡೀತು ಗೊತ್ತ? ಹೆಂಗ್ ನಡೀತ ಅಂದ್ರ ತುಂಬ ಲೈಟ್ ಹೆಡ್ ಲೈಟ್ ಅವನು ಏನು ಪೆಂಡಲ್ಲ ಬಾಬಾ ಬಾಬಾ. ಹೌದು ನೋಡಪ್ಪ ತುಂಬಾ ಪೆಂಡಲ್ ಪೆಂಡಲ್ ತುಂಬಾ ಲೈಟ್ ಎಷ್ಟು ಚಂದ ಕಟ್ಟ್ಯಾರ. ತಡದಾರ ತಡಿಯೋ ಮರ, ನಾ ಹೇಳೋ ತನಕ ಅವ ಸ್ವಲ್ಪ ತಾಳು ಮರ. ನಾ ಏನ್ ಹೇಳ್ತೀನಿ ಅಂದ್ರ ಊರು ತುಂಬಾ ಮನೆ ಲಗ್ನ ಆತಂತ ಹೇಳಿನಲ್ಲ, ಊರು ತುಂಬಾ 25 ಜನ 25 ಜನ ಊದೋರು 20 ಜನ 25 ಜನ ಊಟಕ್ಕೆ ನೀಡೋರು ಅದು ಹೋಗ್ಲಿ ಇಷ್ಟೊಂದು. ಯಪ್ಪ ಉಣ್ಣಕ್ ಏನೇನು ಮಾಡಿಸಿದ್ರು ಗೊತ್ತೇನ? ಹೇಳಕ ಹಾಗಂಗಿಲ್ಲ ಮರ. ಅದು ಅಂದ್ರೆ ಗುಲಾಬ್ ಜಾಮೂನ್, ಜಿಲೇಬಿ, ಮತ್ತೆ ಬುಂದೆ, ಮತ್ತೆ ಬಿಳಿ ಅನ್ನ, ಕಲರ್ ಕಲರ್ ಇದು ಪಲಾವು, ಚಿತ್ರಾನ್ನ, ಅವೆಲ್ಲ ಏನೇನು ಮಾಡ್ತಾರಲ್ಲ ಅವೆಲ್ಲ ಏ ಭಾರಿ ಭಾರಿ ಚೈತೈತಿ. ಅದನ್ನ ಹೇಳಕ ಆಗಂಗಿಲ್ಲಪ್ಪ ಮನೆ. ಅಲ್ಲ ನನಗೂ ಹೇಳಿದ್ರು ನಾನು ಒಂದ್ ಕೈ ನೋಡೇ ಬಿಡ್ತಿದ್ದೆ. ಅಯ್ಯ ನೋಡ್ತಿದಿ ನೋಡ್ಲಾರ ಏನ್ ಮಾಡ್ತಿದಿ? 1000 ಮಂದಿ ಬರ್ತಾರಲ್ಲ ಲಗ್ನಕ್ಕ. ಹ 1000 ಮಂದಿ ಬಂದಾಗ ಲಗ್ನದಾಗ ಏನು ಎಂದು ಇಷ್ಟು ಚಂದ ಖರ್ಚು ಮಾಡ್ತಾರೆ ಅಂದ್ರೆ ಅಷ್ಟು ಚಂದ ಖರ್ಚು ಮಾಡ್ತಾರ. ಖರ್ಚು ಮಾಡೋದ್ನ ಮಾಡ್ಲಿ ಬೇಡ ನಂಗಿಲ್ಲ ಇಷ್ಟೊಂದು ಹೇಳ್ಬೇಕಾದ್ರ. ಪಾಪ ಈ ರೀತಿ ಖರ್ಚು ಮಾಡಿ 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 ಬಡ್ರಿಗೆ ಒಂದ್ ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ಎಷ್ಟೊಂದು ಇದಾಗತ್ತ. ಹೌದಲ್ಲ ಹೌದು ನೋಡಪ್ಪ, ಅದು ಹೇಳೋ ಮಾತ್ ಕರೆ ಐತಿ. ಹಣ ಇದ್ದರು ದಾನ ಮಾಡೋ ಮಂದಿ ಬಹಳ ಕಮ್ಮಿ ನಮ್ಮ ದೇಶ. ನಮ್ಮ ದೇಶದ ರೈತರು ದೇಶದ ಹಿಂಬೇರು ಅಂತಾರ. ಎಲ್ಲ ಸುಳ್ಳಾಗಿ ಹೋಗ್ಬಿಟ್ಟದ. ಸರಿಯಾಗಿ ಕರೆಂಟ್ ಇರಂಗಿಲ್ಲ, ಕರೆಂಟ್ ಇದ್ರೆ ಪೀಸ್ ಇರಂಗಿಲ್ಲ, ಪೀಸ್ ಇದ್ರೆ ವೋಲ್ಟೇಜ್ ಇರಂಗಿಲ್ಲ. ಹಿಂಗಾಗಿ ನಮ್ಮ ರೈತರು ಬೆಳೆ ಬೆತ್ತೋದ್ ಹೆಂಗ, ಬೆಳೆ ತಕ್ಕೊಳ್ಳೋದ್ ಹೆಂಗ? ತಡೆಯೋ ತಡೆಯೋ ಮರೆಯ ನಿನ್ನ ದೇಶ ಉದ್ಧಾರ ಮಾಡ. ಮೊದಲು ನೀ ಉದ್ಧಾರ ಆಗ, ಆಮೇಲೆ ದೇಶ ಉದ್ಧಾರ ಮಾಡಕಂತಿ. ಹೌದು ಎಲ್ಲಿ ಹೊಂಟಿರಿ? ಎಲ್ಲಿ ಹೋಗಿ ಮನೆಗೆ ಹೋಗಿ ನಾನ. ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಬರ್ಬೇಕಂತ ಮಾಡಿ ಹಂಗಿದ್ರೆ ಹೇಳ ಮತ್ತೆ ನಾ ತಯಾರಿ. ತಯಾರಿದ ಇತ್ತ ಮಾಡೋಣ ನೀನು ಏನಂತ ತಿಳ್ಕೊ ಅಂದ್ರೆ ಎಡಗೈಲ ಕೈ ಕದ ಇಟ್ಟ ನೀನು ಮಜೆ ಮಾಡೋಣ. ಇವನು ಚಪ್ಪ ಕೂತ ನಡಿ 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 ಮನೆಗೆ ಒಂದು ಅರ್ಚಕ ಹಾಕಿ ಬಂದು ಹಾ
ಕೃಷ್ಣನಾಥ ರಜ.